ದಕ್ಷಿಣ ಭಾರತದ ಪ್ರಸಿದ್ಧ ದೇವಿ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನ 2023 ಫೆಬ್ರವರಿ ತಿಂಗಳಲ್ಲಿ ನಡೆಸಲು ದೇಗುಲದ ವ್ಯವಸ್ಥಾಪನಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಇದಕ್ಕೆ ದೇವಸ್ಥಾನದ ಐವರು ಅರ್ಚಕರಿಂದ ವಿರೋಧ ವ್ಯಕ್ತವಾಗಿದೆ ಫೆಬ್ರವರಿಯಲ್ಲಿ ಅಷ್ಟಬಂಧ ಕಲಶೋತ್ಸವ ನೆರವೇರಿಸಿದರೆ ಮಾರ್ಚ್ ತಿಂಗಳಿನಲ್ಲಿ ಉತ್ಸವ ನಡೆಸಲು ಸಾಧ್ಯವಿಲ್ಲ ಆದ್ದರಿಂದ ಅಷ್ಟಬಂಧ ಕಲಶೋತ್ಸವ ಕಾರ್ಯಕ್ರಮವನ್ನ ಮುಂದೂಡಬೇಕು ಎನ್ನುವುದು ಅರ್ಚಕರ ವಾದ ಹಾಗಾಗಿ ಕ್ಷೇತ್ರದ ಉದ್ದೇಶಿತ ಅಷ್ಟಬಂಧ ಕಲಶೋತ್ಸವವು ವ್ಯವಸ್ಥಾಪನಾ ಸಮಿತಿ ಮತ್ತು ಅರ್ಚಕರ ನಡುವಣ ವಿವಾದಕ್ಕೆ ಕಾರಣವಾಗ್ತಾ ಇದೆ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶ ನಡೆಸಬೇಕು ಎಂಬುದು ಸಂಪ್ರದಾಯ ಕೊಲ್ಲೂರಿನಲ್ಲಿ ಕಳೆದ 15 ವರ್ಷಗಳಿಂದ ಅಷ್ಟಬಂಧ ಬ್ರಹ್ಮಕಲಶ ನಡೆದಿಲ್ಲ ಈ ಹಿಂದೆ 2007 ರಲ್ಲಿ ಅಷ್ಟಬಂಧ ನಡೆದಿತ್ತು ಇದೀಗ ವ್ಯವಸ್ಥಾಪನಾ ಸಮಿತಿಯವರು 2023 ಫೆಬ್ರವರಿ ತಿಂಗಳಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದರೆ ಮಾರ್ಚ್ 8 ರಿಂದ 10 ದಿನಗಳವರೆಗೆ ಕ್ಷೇತ್ರದ ವಾರ್ಷಿಕೋತ್ಸವ ನಿಗದಿ ಆಗಿರುವುದರಿಂದ ಫೆಬ್ರವರಿಯಲ್ಲಿ ಅಷ್ಟಬಂಧ ನಡೆಸಲು ಸಾಧ್ಯವಿಲ್ಲ ಎಂದು ದೇವಸ್ಥಾನದ ಐವರು ಅರ್ಚಕರು ತಿಳಿಸಿದ್ದಾರೆ ಅಷ್ಟಬಂಧ ಹಾಕಿದ ನಂತರ 48 ದಿನ ಧಾರ್ಮಿಕ ಪ್ರಕ್ರಿಯೆಗಳನ್ನು ಮಾಡುವಂತಿಲ್ಲ ಸದಾಚಾರ ಪೂರ್ವಾಚಾರ ಸದಾಚಾರಕ್ಕೆ ಧಕ್ಕೆಯಾಗುತ್ತದೆ ಅಷ್ಟಬಂಧವನ್ನ ಇಷ್ಟಬಂಧ ಹಾಗೆ ನಡೆಸುವಂತಿಲ್ಲ ಆಗಮ ಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳ ವಾರ್ಷಿಕೋತ್ಸವ ನಂತರ ಅಷ್ಟಬಂಧವನ್ನ ಮಾಡಬೇಕು ಅಷ್ಟಬಂಧ ಹಾಕಿದ ನಂತರ ಒಂದು ಮಂಡಲ ಎಂದ್ರೆ 48 ದಿನ ಕಾಯಬೇಕು ಅಷ್ಟಬಂಧ ಗಟ್ಟಿಯಾಗದೆ ಲಿಂಗಕ್ಕೆ ಕಲಶಾಭಿಷೇಕ ಮಾಡುವಂತಿಲ್ಲ ಬ್ರಹ್ಮಕಲಶ ಮಾಡದೆ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ದೋಷ ಆಗಲಿದೆ ದೇವರು ಬಾಲಾವಸ್ಥೆಯಲ್ಲಿ ಇರುವಾಗ ಉತ್ಸವಾದಿ ಕಾರ್ಯಕ್ರಮಗಳು ಮಾಡಬಾರದು ಅಷ್ಟಬಂಧ ಗಟ್ಟಿಯಾದ ನಂತರ ದೃಢ ಸಂಪ್ರೋಕ್ಷಣೆ ಮಾಡುವುದು ಸಂಪ್ರದಾಯ ಪಂಚಲೋಹಗಳಿಂದ ದೇವರ ಪೀಠಕ್ಕೆ ಅಷ್ಟಬಂಧ ಮಾಡಲಾಗ್ತಾ ಇದ್ದು ದಡ ಸಂಪ್ರೋಕ್ಷಣದ ಮೊದಲು ವಾರ್ಷಿಕೋತ್ಸವ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಅಷ್ಟಬಂಧವನ್ನಾದರೂ ಮುಂದೂಡಬಹುದು ವಾರ್ಷಿಕೋತ್ಸವ ಮುಂದೂಡುವಂತಿಲ್ಲ ಎಂದು ಪ್ರಧಾನ ಅರ್ಚಕ ಶ್ರೀಧರ ಅಡಿಗ ಮತ್ತು ನರಸಿಂಹ ಅಡಿಗ ಅವರು ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರವನ್ನು ಬರೆದು ದೂರನ್ನು ನೀಡಿದ್ದಾರೆ ಕೊಲ್ಲೂರು ದೇಗುಲಕ್ಕೆ ವಿಜಯಾಗಮ ಪದ್ಧತಿಯೇ ಆಧಾರ ಬೇರೆ ಆಗಮ ಪದ್ಧತಿಯನ್ನು ನಡೆಸುವವರು ಅಷ್ಟಬಂಧ ನಿಗದಿ ಮಾಡಿದ್ದಾರೆ ವಿಜಯಾಗಮ ಶೈವಾಗಮ ಪಂಡಿತರ ಸಲಹೆ ಪಡೆಯಬೇಕು ಎಂದವರು ಪತ್ರದಲ್ಲಿ ತಿಳಿಸಿದ್ದಾರೆ ಈ ಮಾಘ ಮಾಸ ಅಥವಾ ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ಮಾಡಿದರೆ ಫಾಲ್ಗುಣ ಬಹುಳಕ್ಕೆ 48 ದಿವಸ ಆಗುವುದಿಲ್ಲ ಬ್ರಹ್ಮಕಲಶೋತ್ಸವ ಮಾಡಲಿಕ್ಕೆ ಅಲ್ಲ ದೃಢ ಸಂಪ್ರೋಕ್ಷಣೆ ಮಾಡಲಿಕ್ಕೆ ದಿನ ಸಾಕಾಗುವುದಿಲ್ಲ ಅಲ್ಲಿ ತಾಂತ್ರಿಕ ಅಂದ್ರೆ ಟೆಕ್ನಿಕಲ್ ಡಿಫಿಕಲ್ಟಿ ಶಾಸ್ತ್ರೀಯವಾಗಿ ಬರುವುದರಿಂದ ಅಥವಾ ಮತ್ತು ಶಾಸ್ತ್ರದಲ್ಲೂ ಕೂಡ ದೃಢ ಸಂಪ್ರೋಕ್ಷಣ್ಯ ಅತ್ಯಾಸನ್ನವಾಗಿ ಮಾಡಬಾರದು ಅಂತ ಶಾಸ್ತ್ರ ನಿಷೇಧ ವಾಕ್ಯ ಹೇಳುವುದರಿಂದ ಅದನ್ನ ಮಾಡಬಾರದು ಶಾಸ್ತ್ರಕ್ಕೆ ವಿರೋಧವಾಗಿ ಶಾಸ್ತ್ರೀಯ ಕ್ರಮ ಹಿಂದು ಪೂರ್ವಾಚಾರದಲ್ಲೂ ಕೂಡ ಎಲ್ಲೇ ಕರ್ನಾಟಕದಲ್ಲಿ ದಾಖಲೆ ನೋಡಿದ್ರು ಕೂಡ 72 ಆಗಿರ್ಬೋದು 2002 ಆಗಿರ್ಬೋದು 42 ಅಷ್ಟಬಂಧ ಕಲಶೋತ್ಸವ ಆಗಿರ್ಬೋದು ಎಲ್ಲದೂ ಕೂಡ ಆ ರೀತಿ ದೇವರ ದುಡ್ಡನ್ನ ಕೋಟಿಗಟ್ಟಲೆ ರೂಪಾಯಿಯನ್ನ ದುರ್ವಿನಿಯೋಗ ಮಾಡಿದಾಗ ಆಗ್ತದೆ ಆ ಒಂದು ಘೋರ ಪಾಪ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಫೆಬ್ರವರಿ 7ನೇ ತಾರೀಕಿನಿಂದ ಅಷ್ಟಬಂಧ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಆಡಳಿತ ವರ್ಗದವರು ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದರೆ ಅದು ನಿಶ್ಚಯ ಮಾಡಿದ ದಿನಾಂಕ ಮತ್ತು ತಿಂಗಳ ಬಗ್ಗೆ ನಮಗೆ ಸ್ವಲ್ಪ ಆಕ್ಷೇಪ ಇದೆ ಶಾಸ್ತ್ರ ಸಂಪ್ರದಾಯ ರೂಢಿ ಪದ್ಧತಿ ಹಾಗೂ ಇಲಾಖಾ ಕಾನೂನು ಇವುಗಳಲ್ಲಿ ಆಯಾಯ ದೇವಸ್ಥಾನದ ಪದ್ಧತಿಯನ್ನು ಸಂಪ್ರದಾಯವನ್ನು ತಪ್ಪದೇ ಚಾಚೂಗದಾಗಿ ತಪ್ಪದೇ ಆಚರಿಸಬೇಕು ಅಂತ ಹೇಳಿ ಇಲಾಖಾ ಕಾನೂನು ಸಹ ಹೇಳ್ತದೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಸಂಪ್ರದಾಯ ಮತ್ತು ಶಾಸ್ತ್ರ ಎರಡೂ ಲೋಪವಾಗಿದೆ